ಅಕ್ಟೋಬರ್ 27ನೇ ತಾರೀಕು ಈ ವಿಚಾರವಾಗಿ ಪುನೀತ್ ರಾಜ್ಕುಮಾರ್ ಒಂದು ಮೆಸೇಜ್ ಮಾಡ್ತಾರೆ ಅಂತ ಸಂದೇಶವನ್ನು ಸಾರ್ತಾರೆ. ಈ ಥರ ಒಂದು ಸ್ಪೆಷಲ್ ಟ್ರಿಬ್ಯೂಟ್ನ 1ನೇ ತಾರೀಕು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ. ಆಗ ಇದ್ದ ಕಲ್ಪನೆ ಏನು ಅಥವಾ ಈಗ ಅದು ಸಿನಿಮಾವಾಗಿ ಥಿಯೇಟ್ರಿಗೆ ಬರಬೇಕು ಅಂತ ಹೇಳಿ ಆಗಿದ್ದ ತದನಂತರದಲ್ಲಿ ಪ್ಲಾನ್ ಆಗ್ತಾ ಅಥವಾ ಪ್ಲಾನ್ ಹೇಗೆ ಸರ್ ಇದಾಗಿದೆ? ಇಲ್ಲ ಇಲ್ಲ, ಅವ್ರದ್ದು ಏನು ಪ್ಲಾನ್ ಇತ್ತು ಸೇಮ್ ಅದೇ ಪ್ಲಾನೇನೆ. ನಾವು ಒಂದು ಚೂರು ಚೇಂಜ್ ಮಾಡಿಲ್ಲ. ಥಿಯೇಟ್ರಲ್ಲಿ ಮಾಡೋಣ ಅಂತಲೇ ಅವ್ರಿಗೂ ಇದ್ದಿದ್ದು. ಇದು ಯಾವತ್ತೂ ನಾವು ಬರೀ ಏನಂತದ್ದು ಟೆಲಿವಿಷನ್ ಇರ್ಬೋದು ಅಥವಾ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಆ ಥರ ಯಾವತ್ತೂ ನಾವು ಮಾಡಲೇ ಇಲ್ಲ. ನಾವು ಯೋಚನೆ ಮಾಡಿದ್ದು ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇದನ್ನು ನೋಡಬೇಕು. ಆಮೇಲೆ ಎಷ್ಟು ಈಗ ನೋಡಿ, ಇಂಟರ್ನೆಟ್ ಇರ್ಬೋದು, ನಮ್ಮ ಹತ್ರ ಇರ್ಬೋದು, ನಿಮ್ಮ ಹತ್ರ ಇರ್ಬೋದು, ಎಷ್ಟೊಂದು ಕಡೆ ಈಗಲೂ ಥಿಯೇಟ್ರಲ್ಲಿ ಹೋಗಿ ಜನ ನೋಡ್ತಾರೆ. ನಮ್ಮ ಅವ್ರ ಮೆಸೇಜ್ ಏನಿದೆ, ಒಂದು ಟ್ರಿಬ್ಯೂಟು, ಅದು ಎಲ್ಲರಿಗೂ ರೀಚ್ ಆಗಬೇಕು. ಅದಕ್ಕೆ ಒಂದು ಹಳ್ಳಿ ಹಳ್ಳಿಲಿ ಒಂದು ಸಣ್ಣ ಸಣ್ಣ ಮಗು ಸತ ನೋಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡೇ ನಾವು ಶುರು ಮಾಡಿದ್ದು ಮೊದಲಿಂದನೂ ಅಷ್ಟೇ. ಅದಕ್ಕೆ ನಾವು ಯಾವಾಗ ನೋಡಿದಾಗ ಇದು ಮಕ್ಕಳಿಗೆ ಇಷ್ಟ ಆಗುತ್ತಾ, ಫ್ಯಾಮಿಲಿಗೆ ಇಷ್ಟ ಆಗುತ್ತಾ, ಅದನ್ನು ನಾವು ಯಾವಾಗಲೂ ಮನಸ್ಸಲ್ಲಿಟ್ಕೊಂಡು ಎಲ್ಲ ಏಜ್ ಗ್ರೂಪು ಎಲ್ಲ ಥರದ ಜನನೂ ನೋಡಬೇಕು. ಯಾಕಂದರೆ ಇದು ಇದರಲ್ಲಿ ತುಂಬ ಇದು ಒಂದು ಟೀಸರಲ್ಲಿ ನೋಡಿದಾಗ ಒಂದು ಮೆಸೇಜ್ ಇದೆ ಅಣ್ಣವ್ರು ಹೇಳಿರೋದು. ಅದು ಈಗಲೂ 50 ವರ್ಷ ಆದರೂ ಅದಕ್ಕಿರೋ ಪವರು. ಅರಣ್ಯನ ಉಳಿಸಿ, ಅದು ಈಗ ಬಂದ ಪ್ಲಾನ್ ಸರ್ ಯಾವ್ದು ಹೇಳಿ? ಅರಣ್ಯನ ಉಳಿಸಿ ಈಗ ಗಂಧದ ಗುಡಿಯ ಕ್ಲೈಮ್ಯಾಕ್ಸ್ನ ಒಂದು ಆಡಿಯೋ ಹಾಕಿ ಇದೆಲ್ಲ ಅವ್ರು ನೋಡಿದ್ರು. ನಾವು ಏನು ಅವರ ಕನಸನ್ನು ನಾವು ಒಂದು 5% ಚೇಂಜ್ ಮಾಡಿಲ್ಲ. ಅವ್ರ ಕನಸು ಹೇಗಿತ್ತೋ ಹಾಗೆ ಅದನ್ನು ಹಾಗೆ ತಂದಿದ್ದೀವಿ. ಇದೆಲ್ಲ ನೋಡಿದ್ರು ಅವರು, ಇದೆಲ್ಲ ನೋಡಿ ಅವರು ಆ್ಯಕ್ಚುಲಿ ಈ ಟೀಸರ್ ಅವ್ರು ನೋಡಿದ್ರು, ನೋಡಿ ಓಕೆ ಮಾಡಿರೋ ಟೀಸರ್ ಇದು. ಎಲ್ಲನೂ ಅವರು ಒಂದು ನೋಡಿ ಫೀಡ್ಬ್ಯಾಕ್ ಕೊಟ್ಟು ತುಂಬ ಇನ್ವಾಲ್ವ್ ಆಗಿದ್ದರು. ಯಾಕಂದರೆ ಅವರು ನಾನು ಹೇಳ್ತಿದ್ದೆ ಅವಾಗ ಹೇಗೆ ಮಾಡೋಣ ಇದು ಅಂತಂದರೆ, ಇಲ್ಲ ನೀವು ಹೇಳಿ ಅಂತ, ಇಲ್ಲ ನೀವು ಹೇಳಿ ನಿಮ್ಮದು ಸಿನಿಮಾ ಇದು ಅಂತ ಆ ಥರ ಮಾಡಿದಂಥ ಸಿನಿಮಾ. ಸೊ ಎಲ್ಲದರಲ್ಲೂ ಅವರು ನೋಡಿ ಇದು ಮಾಡಿ ಒಂಥರ ಓಕೆ ಮಾಡಿದ್ಮೇಲೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸರ್ ಫೈನಲ್ ವರ್ಡ್, ಈ ಸಿನಿಮಾ ಕನ್ನಡಿಗರಿಗೆ ಮಾತ್ರನ ಅಥವಾ ಈ ಇದಕ್ಕೆ ಭಾಷೆ ಅಗತ್ಯ ಇಲ್ಲಪ್ಪ, ಎಲ್ಲರೂ ನೋಡ್ಬೋದು ಅನ್ನೋ ಸಿನಿಮಾನ ಹೆಂಗೆ ಸರ್? ಇಲ್ಲ, ನಾವು ಮೊದಲಿಂದನೂ ಹೇಳ್ತಾ ಇದ್ದೇನು ಅಂದರೆ, ನಮ್ಮ ರಾಜ್ಯನ ನಾವು ಬರೀ ನಮ್ಮ ರಾಜ್ಯದವ್ರಿಗಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇಂಥ ಒಂದು ಒಳ್ಳೆಯ ರಾಜ್ಯ ಇದೆ ಅಂತ ತೋರಿಸ್ಬೇಕು ಅನ್ನೋದಿತ್ತು. ಬಟ್ ಈಗ ಲಾಸ್ಟ್ ಒಂದು ತಿಂಗಳಲ್ಲಿ ನನಗನ್ಸಿರೋದು, ಇಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಇದ್ದರು ಅನ್ನೋದು ಜಗತ್ತು ಗೊತ್ತಾಗಬೇಕು. ನಮಗೆ ಗೊತ್ತಾಗಿರೋದು, ನಮಗೆ ಗೊತ್ತು, ನಮಗೆಲ್ಲರಿಗೂ ಗೊತ್ತು ಅವ್ರು ಎಂಥವ್ರು ಅಂತ. ಬಟ್ ಐ ಥಿಂಕ್ ಜಗತ್ತಲ್ಲಿ ಎಲ್ಲರಿಗೂ ಒಂದು ಕರ್ನಾಟಕದ ಒಂದು ಮೂಲೆಯಲ್ಲಿ ಇಂಥ ಜನರು ಈಗಲೂ ಹುಟ್ತಾರ ಅನ್ನೋ ಕ್ವೆಶ್ಚನ್ಗೆ ಇದು ಆನ್ಸರ್ ಆಗಿ, ಇಲ್ಲ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದು ಕ್ವಾಲಿಟಿ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಟೀಮ್ ಇರ್ಬೋದು, ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಇದು ಹಾಗೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ರಾಜ್ಯ ಎಲ್ಲ ಕಡೆಯೂ ರಾರಾಜಿಸ್ಬೇಕು, ಅದು ನಮ್ಮ ಒಂದು ಆಸೆ. ಅದು ಅವ್ರದ್ದು ಆಸೆ ಆಗಿತ್ತು. ನಾನೇ ನಾವೆಲ್ಲ ಮಾತಾಡ್ತಿದ್ವಿ, ನಾವು ಕೂತ್ಕೊಂಡಿಲ್ಲಲ್ಲ, ಬೇರೆ ಬೇರೆ ಫಿಲ್ಮ್ ನೋಡ್ತೀವಿ, ಮೆಕ್ಸಿಕನ್ ಫಿಲ್ಮ್ ಅದು, ಕನ್ನಡ ಫಿಲ್ಮು ನೋಡ್ತಾರೆ, ಯಾಕೆ ನೋಡಬಾರ್ದು? ನಮ್ಮಲ್ಲಿ ಎಷ್ಟು ಒಳ್ಳೆ ಕಾಡಿದೆ, ಏ ಹುಲಿ ಇದೆ, ಆನೆ ಇದೆ, ಅಪ್ಪು ಓಡಿದ್ರು ನಮ್ಮ ಜೊತೆ, ಇದನ್ನು ಬೇರೆಯವ್ರು ಯಾಕೆ ನೋಡಬಾರ್ದು? ಏನು ನಮ್ಮಲ್ಲಿ ಏನು ಕಡಿಮೆ? ನಾವು ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗಾಗಿ ಇದನ್ನು ಎಲ್ಲರೂ ನೋಡುವಂಥ ಸಿನಿಮಾ ಒಳ್ಳೆಯದಾಗಲಿ. ಬರೀ ಒಂದು ಟೀಸರೇ ಇಷ್ಟೆಲ್ಲ ಮಾತುಕತೆ ಮಾಡಿಸಿದೆ ಅಂದರೆ ನೀವು ಸಿನಿಮಾ ಬಂದಮೇಲೆ ಇನ್ನೆಷ್ಟು ನಾವು ಮಾತಾಡ್ಬೋದು. ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಿರ್ದೇಶಕ ಅಮೋಘ ವರ್ಷ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ, ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ